ಕಾರ್ಯಕ್ರಮದ ಅಂಗವಾಗಿ ಕರಪತ್ರ ಬಿಡುಗಡೆ ಹಾಕಿಕೊಂಡು ಕಾರ್ಯಕರ್ತರು ನಾಮಫಲಕದ ಅನಾವರಣವನ್ನ ಇಂದಿನ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಶ್ರೀ ಬಾಲಾಜಿ ಸರ್ ಅವರು ಅನಾವರಣ ಮಾಡಿದ್ದಾರೆ ಹಾಗೆ ಇದರಿಂದ ಕಾರ್ಯಕ್ರಮದಲ್ಲಿ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಕನ್ನಡಿ ವಾದಿರಾಜ್ ಭಟ್ ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಸಮಸ್ತ ಹಿರಿಯರಾದ ಈ ಸಂದರ್ಭದಲ್ಲಿ ಈ ಒಂದು ಪುಟ್ಟ ವೇದಿಕೆಯ ಕಾರ್ಯಕ್ರಮಕ್ಕೆ ಅವರಿಗೆ ಪುಟ್ಟವನ್ನ ನೀಡಿ ಸ್ವಾಗತಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ಕಾರ್ಯಾಧ್ಯಕ್ಷರಾದ ರವಿ ಮಡಿವಾಳ್ ರವರು ರಾಜ್ಯಾಧ್ಯಕ್ಷರಿಗೆ ಪುಟ್ಟವನ್ನ ನೀಡಿ ಸ್ವಾಗತಿಸಿಕೊಳ್ಳಬೇಕು ದಕ್ಷಿಣ ಕನ್ನಡದ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶ್ರೀ ಪ್ರಶಾಂತ್ ಕುಮಾರ್ ಅವರನ್ನ ಈಗ ಅಧ್ಯಕ್ಷರಾದ ಅನಿತಾ ಅರ್ಗೆ ಅವರು ಹೋಗುತ್ತವನ್ನ ನೀಡಿ ಸ್ವಾಗತಿಸಿಕೊಳ್ಳಬೇಕು ಹಿರಿಯರಾದ ಕನ್ನಡಿ ವಾದಿರಾಜ್ ಭಟ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ ಅವರಿಗೆ ಪಂಚಾಯತ್ ನಂಬರ್ ಪುಟ್ಟವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಹಿರಿಯರಾದ ಎಸ್ ಜನಾರ್ದನ್ ಮರವತ್ತಿ ಅವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಸಂತೋಷ್ ಮಗವೀರವರು ಹಾಗೆ ಇರಿ
ಮತ್ತೆ ನಾನು ಬರ್ತೇನೆ. ಫೋಟೋ ತೆಗೆದಿದೆ ಅದ್ರಾಗೆ ತಗೋದಾ? ನಾ ಬೇಡ ಅಂತ ತೊಂದ್ರಿಲ್ಲ, ಇದ್ರೊಳ್ಳೆ ಕ್ಲಾರಿಟಿ ಇತ್ತು. ಉದ್ಘಾಟನಾ ಸಂದರ್ಭದಲ್ಲಿ ಜಲಜನಕೋತ್ಸವ ಮಾಡ್ಬೇಕು ಸರ್, ನಿಮ್ ಸಹಕಾರ ಬೇಕು ಅಂತ ಹೇಳಿದಾಗ ಒಂದು ವರ್ಷ ಹಿಂದೆನೆ ಅವರು ಖಂಡಿತ ಸಹಕಾರ ಕೊಡ್ತೀನಿ ಮಾಡೋದಕ್ಕೆ ಮಾಡೋದಕ್ಕೆ ಹೇಳಿದ್ರು. ಮತ್ತು ಮೊನ್ನೆ ದಿನ ಒಂದು ತಿಂಗಳ ಮುಂಚೆ ನಾನು ರವಿ ಮರವಂತಿ ಅವರು, ಕರುಣಾಕರ್ ಭರವಂತಿ ಮತ್ತು ಮಂಜುನಾಥ್ ಭರವಂತಿ ಅವರು ಕರೆಸಿ ಸಣ್ಣ ಸಭೆ ಮಾಡಿದಾಗ ಅವರಿಂದ ಅದರ ಜೊತೆಗೆ ನಾವು ಇವಾಗ ಸಂಗೀತ ಸಮಿತಿ ಅಧ್ಯಕ್ಷ ಅನಿತಾ ಮೇಡಮ್ ಅವರು ಸಹ ನಾನು ಅವರು ಚಟುವಟಿಕೆಗಳನ್ನು ದಿನ ಆರಿಸ್ತಿದ್ದೇವೆ ಅಚ್ಚುಕಟ್ಟಾಗಿ ಒಳ್ಳೆಯ ಯೋಗ ಮಾಡಿದ್ದಾರೆ. ರಾಜೇಶ್ ಆಚಾರ್ಯ ಅವರು ಬಹಳ ಚೆನ್ನಾಗಿ ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಈ ಜನಜನಪದೋತ್ಸವ ಬಹಳ ಎರಡು ವರ್ಷದ ಗೋಕರ್ಣದ ಸಮುದ್ರ ಬಹಳ ಅಚ್ಚುಕಟ್ಟಾಗಿ ರಾಘವೇಶ್ವರ ಶ್ರೀಗಳ ಆಶೀರ್ವಾದದಲ್ಲಿ ಗೋಕರ್ಣದ ಎಲ್ಲ ದೇವಸ್ಥಾನದ ಕಾರ್ಯದರ್ಶಿಗೆ ಬಹಳ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ಪದ್ಮಶ್ರೀ ಪಡೆದಂಥ ಶಿವಗೌಡ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಾಗ ಅದರ ಜೊತೆಗೆ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಬಂದಿದ್ದರು. ನಾವು ಈ ಸರಿ ಜನಪದೋತ್ಸವದ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇದೇ ನಮ್ಮ ಜನಪದ ಇರಬೇಕು, ಜನಪದ ಇದೆ. ನಾವು ಪರಿಷ್ಠಾರಿಯಲ್ಲಿ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡ್ತೀವಿ, ವಾಟರ್ ಸ್ಪೋರ್ಟ್ಸ್, ಜನಪದಕ್ಕೆ ಎಲ್ಲವೂ ಇದೆ ಅಂದರೆ ರಾಜ್ಯ ಕನ್ನಡ ಜಾನಪದ ಪರಿಷತ್ತು ಅದರ ಪ್ರಾದೇಶಿಕ ಘಟಕ, ಜಿಲ್ಲಾ ಘಟಕ, ತಾಲೂಕು ಘಟಕ ಮತ್ತು ಮರವಂತೆಯ ಸಾರ್ವಜನಿಕರು ಆಸಕ್ತರು ಸೇರಿಕೊಂಡು ರಾಜ್ಯದ ಎರಡನೇ ಜಲ ಜಾನಪದ ಉತ್ಸವವನ್ನು ಈ ಬಾರಿ ಮರವಂತರು ಮಾಡ್ತಾ ಇದ್ದಾರೆ. ಮರವಂತೆಯವರಾದಂಥ ನಮಗೆ ಇದು ತುಂಬ ಸಂತೋಷ ಕೊಡ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಮರವಂತೆಗೂ ಮತ್ತು ನೀರಿಗೂ ಅವಿನಾಭಾವ ಸಂಬಂಧ. ನಮ್ಮ ಊರಿನ ಪಶ್ಚಿಮ ಭಾಗದಲ್ಲಿ ನಿರಂತರವಾಗಿ ಅಪ್ಪಳಿಸುವಂತಹ, ಭೂಮಿಗೆ ಅಪ್ಪಳಿಸುವಂತಹ ಮತ್ತು ಎಂದೂ ಆರದಂತಹ
ಸಮುದ್ರ ಇದೆ. ಮೂರು ಕಡೆಗಳಲ್ಲಿ ಪವಿತ್ರವಾದಂಥ ಸೌಪರ್ಣಿಕಾ ನದಿ ಹರಿವು. ಇಲ್ಲಿನ ಬದುಕು ಅದು ಜಲದೊಂದಿಗೆ ಸಂಬಂಧ ಹೊಂದಿದೆ. ಬಹಳ ಮುಖ್ಯವಾಗಿ ಮೀನುಗಾರಿಕೆ ಮತ್ತು ವ್ಯವಸಾಯ ತೋಟಗಾರಿಕೆ ಅಂದರೆ ಈ ಜನರೆಲ್ಲರೂ ಹೆಚ್ಚು ಕಡಿಮೆ ಈ ಊರಿನ ಎಲ್ಲ ಜನರು ತಮ್ಮ ಬದುಕಿಗಾಗಿ ನೀರನ್ನು ಅವಲಂಬಿಸಿದ್ದಾರೆ. ಮೀನುಗಾರರು ಸಮುದ್ರದಲ್ಲಿ ಮೀನು ಹಿಡಿಯಕ್ಕೆ ಹೋಗ್ತಾರೆ, ನೀರನ್ನು ಬಳಸ್ಕೊಂಡು ನಮ್ಮ ರೈತರು ಬೆಳೆ ಬೆಳೀತಾರೆ, ತೋಟಗಾರಿಕೆ ನಡೀತದೆ. ಹಾಗಾಗಿ ನೀರಿಗೂ ಮತ್ತು ಮನವಂತೆಗೂ ಅತ್ಯಂತ ನಿಕಟವಾದಂಥ ಸಂಬಂಧ ಇದೆ. ಜಾನಪದದ ದೃಷ್ಟಿಯಿಂದ ಕೂಡ ಮರವಂತೆ ತುಂಬ ಸಂಪನ್ನವಾದಂಥ ಒಂದು ಊರು. ಇಲ್ಲಿ ಬೇರೆ ಬೇರೆ ಜನಪದೀಯ ಕಸುಬುಗಳಿದ್ದಾವೆ. ಇಲ್ಲಿ ಕಣಜ ಕಟ್ತಾರೆ, ಅಕ್ಕಿ ಮುಡಿ ಮಾಡ್ತಾರೆ, ಬೀಳಿನಿಂದ ಬುಟ್ಟಿಗಳನ್ನು ಮಾಡ್ತಾರೆ, ವಾದ್ಯಗಳು ಇವೆ ಇಲ್ಲಿ. ಹಾಗೆ ಬುಡಕಟ್ಟು ಜನಾಂಗದವರ ಒಂದು ಕಲಾ ತಂಡ ಕೂಡ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರಾದಂಥ ಭಾರತೀ ಮರವಂತೆ ಅವರು ಅತ್ಯಂತ ಜನಪದೀಯವಾದಂತಹ ನಮ್ಮ ಸಂಸ್ಕೃತಿಯ ಪರಂಪರೆಯಲ್ಲಿ ಬಹಳ ಭದ್ರವಾಗಿ ನೆಲೆ ಉರಿದಂತಹ ರಂಗೋಲಿಯ ಪರಿಣತರವರು. ಅದರಲ್ಲಿ ಅವರು ಅಧ್ಯಯನ ನಡೆಸಿ ಇವತ್ತು ಡಾಕ್ಟರೇಟ್ ತಗೊಂಡು ಅವರು ಪ್ರಾಧ್ಯಾಪಕರು. ಇವೆಲ್ಲವೂ ಬರುವಂತೆ ಯಾಕೆ ಇಂತಹ ಒಂದು ಉತ್ಸವ ಮಾಡಲಿಕ್ಕೆ ಅರ್ಹ ಎನ್ನುವುದನ್ನು ಸೂಚಿಸ್ತದೆ. ನಮಗೆ ಇನ್ನೊಂದು ಸಂತೋಷ ಅಂತ ಹೇಳಿದ್ರು ರಾಜಿಮಠ. ಅದರ ಸಂಗಡ ಒಂದು ಸ್ಪರ್ಧೆ ನಡೀತದೆ, ಜನಪದ ಹಾಡುಗಳ ಸ್ಪರ್ಧೆ ರಾಜಿಮಠದ್ದು. ಬಹಳ ಪರಿಣತರಾದಂಥವರು, ಆ ಕ್ಷೇತ್ರದಲ್ಲಿ ದುಡಿದವರು, ಅವರು ಮರವಂತೆಗೆ ಬಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಾಲಾಜಿಯವರು ಬರ್ತಾರೆ. ಎರಡು ಮೂರು ನಾಲ್ಕು ಜಿಲ್ಲೆಗಳಿಂದ ಆ ಜಿಲ್ಲೆಯ ಹೊಣೆಗಾರಿಕೆಯನ್ನು ಹೊತ್ತಂಥ ಪ್ರಮುಖರು ಬರ್ತಾರೆ. ಅದರ ಸಂಗಡ ಈ ಕಾರ್ಯಕ್ರಮದ ಸಂಗಡ ನಮ್ಮ ಯುವಕರು, ಮರವಂತೆ ಯುವಕರು ಯುವತಿಯರು ಆ ಉತ್ಸವವನ್ನು ಒಂದು ಊರಿನ ಹಬ್ಬವಾಗಿ ಮಾಡಬೇಕು ಅಂತ ಹೇಳುವರಿಗೆ ಮಾತುಕೊಂಡಿದೆ. ಅದಕ್ಕೆ ಪೂರಕವಾಗುವಂಥ ಎಲ್ಲ ಚಟುವಟಿಕೆಗಳು, ಯಕ್ಷಗಾನ ಇರ್ಬೋದು, ಸಮುದ್ರದ ಕಡೆಗೆ ಸಮುದ್ರ ಮತ್ತು ನೀರು ಅವುಗಳ ಮಹತ್ವವನ್ನು ಸಾರುವಂತಹ ಒಂದು ಜಾತ ಇರ್ಬೋದು. ಈಗ ತಾನೇ ಮಾನ್ಯ ಗಂಗಾಡಿ ವಾದಿರಾಜ ಭಟ್ರು ಒಂದು ಸಲಹೆ ಕೊಟ್ಟರು, ಜನಪದೀಯವಾದಂಥ ಸಾಮಗ್ರಿಗಳು ಅವುಗಳ ಪ್ರದರ್ಶನ ಇರ್ಬೋದು, ಇವನ್ನೆಲ್ಲ ಹೊಂದಿಸಿಕೊಂಡು ನಡೆಯುವ ಕಾರ್ಯಕ್ರಮ ಇನ್ನಷ್ಟು ಶ್ರೀಮಂತ ಆಗುವ ಹಾಗೆ ಮಾಡಬೇಕು ಅಂತ ಇಲ್ಲಿ ಮರವಂತೆಯ ಯುವಕರು ಹಿರಿಯರು ಎಲ್ಲ ಸೇರಿಕೊಂಡು ತೀರ್ಮಾನ ತಗೊಂಡಿದ್ದಾರೆ. ನಾವು ತುಂಬ ನಿರೀಕ್ಷೆಯಲ್ಲಿದ್ದೇವೆ, ಯಾವಾಗ ನಡೀತದೆ, ಆದಷ್ಟು ಬೇಗ ನಡೀಲಿ, ಎಲ್ಲರೂ ಬರಲಿ, ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಇದನ್ನು ಮರವಂತೆಯಲ್ಲಿ ಮಾಡ್ತಾ ಇರುವುದಕ್ಕಾಗಿ ಸಂಬಂಧಪಟ್ಟಂಥ ರಾಜ್ಯದ ದೇಶದ ಎಲ್ಲ ಮುಖ್ಯಸ್ಥರಿಗೆ ಗೌರವರ ಪರವಾಗಿ ಕರ್ತೀನಿ. ಜಲ ಜಾನಪದ ಉತ್ಸವ ಎನ್ನುವಂಥದ್ದು ಹೊಸದಾದ ಒಂದು ಪರಿಕಲ್ಪನೆ. ಜಲ ಅಂದಾಗ ಕರ್ನಾಟಕದ ಕರಾವಳಿಯ ಕಡಲು ತೀರ ನಮಗೆ ಮೂರ್ಣ ನೆನಪು ಬರುತ್ತೆ. ಯಾಕಂದ್ರೆ ನಡುವೆ ಸಮುದ್ರ ಇದೆ, ನಡುವೆ ರಾಷ್ಟ್ರೀಯ ಹೆದ್ದಾರಿ ಇದೆ, ಒಂದು ಕಡೆ ಸಮುದ್ರ ಇದೆ, ಒಂದು ಕಡೆ ಹೊಳೆ ಇದೆ. ಇಂತಹ ಒಂದು ಸ್ಥಳದ ನಮ್ಮ ಊರು ಮರವಂತೆ, ವರಹಸ್ವಾಮಿ ದೇವಸ್ಥಾನ ಕೂಡ ಇದೆ, ನದಿಯ ತೀರ ಕಡಲ ತೀರ ದೇವಸ್ಥಾನ ಇದೆ, ಮಧ್ಯ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಇಂತಹ ನಮ್ಮ ಪ್ರೇಕ್ಷಣೀಯ ಸ್ಥಳದಲ್ಲಿ ನಮಸ್ಕಾರ. ಜಲ ಜಾನಪದ ಉತ್ಸವ ಮರವಂತೆಯಲ್ಲಿ ನಡೀತಾ ಇರುವಂತಹದ್ದು ಬಹಳ ಔಚಿತ್ಯಪೂರ್ಣ. ಯಾಕಂದ್ರೆ ಒಂದು ಕಡೆ ಸಮುದ್ರ ಸಾಗರ, ಮತ್ತೊಂದು ಕಡೆ ಸೌಪರ್ಣಿಕಾ ನದಿ ಹರಿಯುವಂಥದ್ದು, ಸುತ್ತ ಕುದುರುಗಳು ದ್ವೀಪಗಳು ಆವರಿಸಿಕೊಂಡಿರುವಂತಹ ಈ ಮರವಂತೆಯಲ್ಲಿ ಅತ್ಯಂತ ಉತ್ತಮವಾದಂಥ ಪ್ರೇಕ್ಷಣೀಯ ಸ್ಥಳ ಇದು. ಎಲ್ಲರೂ ಇದನ್ನು ಓಕೆ ಸರ್ ಸ್ಟಾರ್ಟ್. ಮರವಂತೆಯಲ್ಲಿ ನಡೀತಕ್ಕಂಥ ಜಲಜನಪೋತ್ಸವದಲ್ಲಿ ಜನಾರ್ದನ್ ಮೇಷ್ಟ್ರು ಹಾಗೂ ಕಂದಾಡಿ ವಾದಿರಾಜ್ ಭಟ್ರು ಹಾಗೂ ಇಲ್ಲಿನ ಸ್ಥಳೀಯ ಶಾಸಕರ ಗೌರವಾಧ್ಯಕ್ಷತೆ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ರವಿ ಮರವಂತೆ, ಕರುಣಾಕರ್ ಮರವಂತೆ, ಡಾಕ್ಟರ್ ಭಾರತಿ ಮರವಂತೆ ಮತ್ತು ಮಂಜುನಾಥ್ ಮರವಂತೆ ಭಾಳ ಮತ್ತು ಅನಿತಾ ಮೇಡಮ್ ಎಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಭಾಳ ವಿಶೇಷವಾದಂಥ 2022ರ ಒಂದು ಹೊಸ ಆಯಾಮಕ್ಕೆ ಇದು ಬರೆದಿದ್ದಾರೆ. ಮರವಂತೆ ಜಲಜನಪೋತ್ಸವ ಯಶಸ್ವಿ ಆಗಲಿ ಅಂತ ನಾನು. ಜನಪದಕ್ಕೆ ಹೆಸರುವಾಸಿ ಆಗುವಂಥ ನಮ್ಮ ಗ್ರಾಮದಲ್ಲಿ ಅನೇಕ ಜನ ಕವಿಗಳು, ಸಾಹಿತಿಗಳು, ಸಂಸ್ಥ
ಸಂಸ್ಕಾರವನ್ನ ಕೊಟ್ಟಂತ ಭಾರತೀಯ ನರಹತ್ಯವರು, ಹೀಗೆ ಅನೇಕ ಸಂಸ್ಕಾರಗಳನ್ನ ಒಳಗೊಂಡ ನಮ್ಮ ಈ ನೆಲದಲ್ಲಿ ಅದು ಕೂಡ ಆಚೆ ಹೊಳೆ ಇದೆ ಸಮುದ್ರ ಮರವಂತೆ ಬೀಚ್ ಹೆಸರುವಾಸಿಯಾಗಿದೆ. ಇಂಥ ಒಂದು ಜಲ ಮಧ್ಯೆ ನಮ್ಮ ಜಲ ಜನಪದೋತ್ಸವ ನಡೀತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ. ಎಲ್ಲರ ಸಲಹೆ ಜಲ ಜಾನಪದೋತ್ಸವ 2021 ಎನ್ನುವ ಒಂದು ಕಾರ್ಯಕ್ರಮವನ್ನು ನಮ್ಮ ಮರವಂತೆ ಭಾಗದಲ್ಲಿ ಈ ಬಾರಿ ಹಮ್ಮಿಕೊಂಡಿದ್ದೇವೆ. ಜಾನಪದವನ್ನು ಗ್ರಾಮೀಣ ಮಟ್ಟದಲ್ಲಿ ಕೊಂಡೊಯ್ಯಬೇಕೆನ್ನುವ ರಾಜ್ಯಾಧ್ಯಕ್ಷರಾದ ಶ್ರೀ ಬಾಲಾಜಿಯವರ ಕನಸಿನಂತೆ ಕಳೆದ ವರ್ಷ ಗೋಕರ್ಣದಲ್ಲಿ ಆಗಿರುವ ಕಾರ್ಯಕ್ರಮ ಈ ಬಾರಿ ನಮ್ಮ ಮರವಂತೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಾಗಲೇ 2-3 ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಪೂರ್ಣ ತಯಾರಿ ಆಗ್ತಾ ಇದೆ. ಇನ್ನೇ ಈ ದಿನ ಲೋಗೋಗಳನ್ನು ಎಲ್ಲರಿಗೂ. ಇವತ್ತು ಕಾರ್ತಿಕ ದೀಪೋತ್ಸವದ ಕೊನೆಯ ದಿನ, ಇವತ್ತು ಅಮಾವಾಸ್ಯೆ. ಈ ಅಮಾವಾಸ್ಯೆ ಶುಭ ಸಂದರ್ಭದಲ್ಲಿ 2ನೇ ವರ್ಷದ ಜಲ ಜಾನಪದೋತ್ಸವ ಇಲ್ಲಿ ನಮ್ಮ ಊರಿನಲ್ಲಿ ಚಾಲನೆ ಆಗಿದೆ. ರಾಜ್ಯಾಧ್ಯಕ್ಷರಾದ ಬಾಲಾಜಿ ಸರ್ ಮೂಲಕ ಭಿತ್ತಿಪತ್ರವನ್ನು ಅನಾವರಣಗೊಳ್ಳುವುದು, ಮನವಿಯನ್ನು ಇಲ್ಲಿ ಅನಾವರಣಗೊಳಿಸಿದ್ದಾರೆ. ಇದು ಈ ಊರು ನಮ್ಮ ಊರಿನಲ್ಲಿ ಆಗ್ತಿರೋದು ಒಂದು ಹೆಮ್ಮೆಯ ವಿಚಾರ. ನಮ್ಮ ಜನಪದ ಸಾಹಿತ್ಯಕ್ಕೆ ನಮ್ಮ ಊರಿನಲ್ಲಿರುವ ವಿಚಾರಗಳು ಇಲ್ಲಿ ಚರ್ಚೆ ಆಗಬೇಕು. ರಾಜ್ಯದ ಎಲ್ಲ ಸಂಭ್ರಮ ನಮ್ಮಲ್ಲಿ ಇದೆ. ನಮಸ್ಕಾರ.